ನೀವು ನೋಡ್ತಿದ್ದೀರಾ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ, ನಾನು ಜಯಶ್ರೀ. ಕಳೆದ 3 ದಿನಗಳಿಂದ ಚಿಕ್ಕೋಡಿ ಸಂಪೂರ್ಣ ಬಂದ್ ಆಗಿದೆ. ಸರ್ಕಾರಿ ವೈದ್ಯರು, ಪುರಸಭೆ ಅಧಿಕಾರಿಗಳು, ಪೌರ ಕಾರ್ಮಿಕರು, ಪೊಲೀಸ್ ಇಲಾಖೆಯವರು, ಹೆಸ್ಕಾಂ ಕಾರ್ಮಿಕರು, ಪತ್ರಕರ್ತರು ಬಿಡುವಿಲ್ಲದೆ ತಮ್ಮ ತಮ್ಮ ಕಾರ್ಯಗಳನ್ನ 24 ಗಂಟೆಗಳ ಕಾಲ ಅಚ್ಚುಕಟ್ಟಾಗಿ ಮಾಡುತ್ತಲೇ ಇದ್ದಾರೆ. ಇನ್ನು ಕೆಲವೆಡೆ ಜನರು ಪೊಲೀಸ್ ನಿಯಮಗಳನ್ನ ಪಾಲಿಸದೆ ಸತಾಯಿಸುತ್ತಿದ್ದು ಲಾಠಿ ರುಚಿಯನ್ನ ತಿನ್ನುವ ಸ್ಥಿತಿಯು ಎದುರಾಗಿದೆ. ಕೋವಿಡ್-19 ಮಹಾಮಾರಿ ಭೀತಿ ಹಿನ್ನೆಲೆಯಲ್ಲಿ ಧಾರವಾಡವನ್ನು ಸಂಪೂರ್ಣ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ 144 ಕಲಂ ಕಾಯ್ದೆ ಜಾರಿ ಹಿನ್ನೆಲೆಯಲ್ಲಿ ಜನರು ರಸ್ತೆಗಿಳಿಯುತ್ತಿರುವುದರಿಂದ ಪೊಲೀಸ್ ಯಾರಿಗೂ ಹೊಡೆಯಬಾರದು, ಲಾಠಿ ಚಾರ್ಜ್ ಮಾಡಬೇಡಿ, ಯಾರಿಗೂ ತೊಂದರೆಯಾಗಬಾರದು ಎಂದು ಎಸಿಪಿ ಅನುಷಾ ತಿಳುವಳಿಕೆ ಮಾಹಿತಿ ನೀಡಿದರು. ಮುಂಚೆ ಹೆಂಗಿತ್ತು, 100 ಜನದಿತ್ತು ಗುಂಪು, ಇವಾಗ 5 ಜನಕ್ಕೆ ಸೇರ್ತಿದ್ದಾರೆ. 5 ಜನ ಸೇರ್ಕೊಂಡ್ರೆ ನೀವೇನ್ ಮಾಡ್ಬೇಕು, ಚದಿಸ್ಬೇಕು. ಅಂತವ್ರನ್ನ ನಿಮಗ್ ಗೊತ್ತಾಗುತ್ತೆ, ಯೂಶ್ವಲಿ ನಿಮ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮಗ್ ಗೊತ್ತಾಗುತ್ತೆ. ಅಂತವ್ರನ್ನ ನೀವ್ ಆದಷ್ಟು ಏನ್ ಮಾಡ್ಬೇಕು, ಸಮಾಧಾನವಾಗಿ ಫಸ್ಟ್ ಕಳ್ಸೋದಕ್ಕೆ ನೋಡ್ಸ್ಬೇಕು, ತಿಳುವಳಿಕೆ ಹೇಳಿ ಕಳಿಸ್ಬೇಕು. ತಿಳುವಳಿಕೆ ಹೇಳಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀರಾ, ಅವಾಗ ಏನ್ ಮಾಡ್ತೀರಾ? ನೋ, ಅದು ನೆಕ್ಸ್ಟ್. ತಿಳುವಳಿಕೆ ಹೇಳಿದ್ರು ಅವ್ರು ಹೋಗ್ಲಿಲ್ಲ ಅಂತ ಅವಾಗ ರೆಸ್ಟ್ರೈನ್ ಮಾಡ್ಬೇಕು, ನಡೀರಿಯಪ್ಪ ನಡೀರಿಯಪ್ಪ ಅಂತ ಅಂದ್ಬಿಟ್ಟು ಮುಂದೆ ಕಳ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಅದಾಗ್ಲಿಲ್ಲ ಅಂದ್ರೆ ಹೈಯರ್ ಅಥಾರಿಟಿಯಿಂದ ಆರ್ಡರ್ ಬಂದ್ಮೇಲೆ ನೀವೆಲ್ಲ ಲಾಠಿ ಚಾರ್ಜ್ ಮಾಡ್ಬೇಕು. ಯಾರೋ ಲಾಠಿ ಎತ್ತಂಗಿಲ್ಲ, ಆದಷ್ಟು ರೆಸ್ಟ್ರೈನ್ ಮಾಡ್ಬೇಕು. ಏನೇ ಡೌಟ್ ಇದ್ರು ನನಗೆ ಕಾಲ್ ಮಾಡಿ, ಆಮೇಲೆ ಯಾರಾದ್ರೂ ಫೋನ್ ಬರುತ್ತೆ ಶಂಕಿತರಿದ್ದಾರೆ ಅಂತೆಲ್ಲ ಅಂದ್ರೆ, ಯಾಕಂದ್ರೆ ನೀವ್ ಇರೋದು ಎಂತ ಪೆರಿಮೀಟರು, ಮೊನ್ನೆ ಐಸೋಲೇಷನ್ ಅಲ್ಲಿ ಇದಾರಲ್ಲ, ಅಲ್ಲಿಂದ 3 ಕಿಲೋಮೀಟರ್ ಏನಿದೆ ಪೆರಿಮೀಟರು, ಅಲ್ಲಿ ನಿಮ್ದು KSRP ಮತ್ತೆ ನಮ್ CRP ಆಯ್ತಾ, ಆ ಥರದ್ದೇನ ಮಾಹಿತಿ ಬಂದ್ರೆ ಫಸ್ಟ್ ನನಗೆ ಕಳಿಸ್ಬೇಕು. ನಾಯಕ್ ಅವರೇ, ನೀವು ನನಗೆ ಹೇಳ್ಬೇಕು, ನನ್ನ ನಂಬರ್ ತಗೋರಿ, 9480802014, ಏನೇನು ತಿಳಿಸ್ಬೇಕು. ಆಮೇಲೆ ಯಾರಾದ್ರೂ ಇಲ್ಲಿ ಮಾಸ್ಕ್ ಇಲ್ಲ ಅವರೆಲ್ಲ ತಮ್ಮನ್ನ ಏನೋ ಕಚ್ಚಿಟ್ಟು ಕಟ್ಕೋಬಾರ್ದು. ಜಗತ್ತಿನಾದ್ಯಂತ ಪ್ರತಿ ಕ್ಷಣ ಕ್ಷಣಕ್ಕೂ ಜೀವ ಭಯವನ್ನ ಹುಟ್ಟಿಸುತ್ತಿರುವ ಮಹಾಮಾರಿ ದೇಶದ ಹಲವು ಭಾಗಗಳಲ್ಲಿ ಪಾಸಿಟಿವ್ ರಿಸಲ್ಟ್ ಪಡೆಯುತ್ತಿರುವ ಹಿನ್ನೆಲೆ ಮತ್ತೆ ದೇಶದಾದ್ಯಂತ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಮನೆಯಿಂದ ಆಚೆ ಬರಬೇಡಿ ಎಂದು ಸರ್ಕಾರ ಕೂಡ ಕಟ್ಟುನಿಟ್ಟಾಗಿ ನಿರ್ದೇಶನವನ್ನ ನೀಡಿದ್ದು, ಇದನ್ನ ಮೀರಿ ಸಾರ್ವಜನಿಕರು ಗುಂಪು ಗುಂಪಾಗಿ ನಿಂತುಕೊಂಡರೆ ಪೊಲೀಸರಿಂದ ಲಾಠಿ ರುಚಿ ನೋಡಬೇಕಾಗುತ್ತದೆ. ಅದೇ ರೀತಿ ಬೈಲಹೊಂಗಲ ನಗರದಲ್ಲಿಯೂ ಕೂಡ ಸಿಪಿಐ ಕುಸುಗಲ್ ಸಾಹೇಬರು ತಮ್ಮ ತಂಡದೊಂದಿಗೆ ನಗರದಾದ್ಯಂತ ಸಂಚರಿಸಿ ಕೊರೋನಾ ಹರಡದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಹಾಗೂ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಗುಂಪು ಗುಂಪಾಗಿ ಸೇರದಂತೆ ನಿರ್ದೇಶನವನ್ನು ನೀಡುತ್ತಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆದೇಶದ ಮೇರೆಗೆ ತಾಲೂಕು ಆಡಳಿತ ಹಾಗೂ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆಯವರು ಜನರ ಹಿತಾದೃಷ್ಟಿಗೋಸ್ಕರ, ಕೊರೋನಾ ತಡೆಗೋಸ್ಕರ ಬೇಕಾದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಜನಸಾಮಾನ್ಯರು ಸುಖ ಸುಮ್ಮನೆ ಆಚೆ ಬಂದು ಗುಂಪು ಕಟ್ಟೋದು, ಆಚೆ ಬರೋದು ಇದೆಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ಬೈಲಹೊಂಗಲ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ಯಾರೂ ಸುಖ ಸುಮ್ಮನೆ ಆಚೆ ಬರಬೇಡಿ, ಜನ ಗುಂಪು ಕಟ್ಟಬೇಡಿ ಅಂತ ನಾನು ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಹ ಹೆಚ್ಚು ವೈರಸ್ ಕಂಡು ಬಂದಿದ್ದ ಕಾರಣ ಕೋವಿಡ್-19 ನಿಯಂತ್ರಣಕ್ಕಾಗಿ ನಾವೇ ಒದ್ದಾಡುವ ಪರಿಸ್ಥಿತಿಯಲ್ಲಿ ಗೌರಿಬಿದನೂರು, ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಆಂಧ್ರ ಭಾಗದ ರೈತರು ರೇಷ್ಮೆಗೂಡು ಸುಮಾರು 500ಕ್ಕೂ ಹೆಚ್ಚು ಲಾಡ್ಗಳು ಬಂದಿದೆ. ಇನ್ನು ಇದಕ್ಕೆ ಸೂಕ್ತ ಕ್ರಮ ವಹಿಸುತ್ತಿಲ್ಲ. ಬೆಳಗ್ಗೆಯಿಂದ ಮಾರುಕಟ್ಟೆಯಲ್ಲಿ 100 ಜನ ರೈತರು ಹಾಗೂ ರೀಲರ್ಗಳು ಬಂದಿದ್ದಾರೆ. ಇನ್ನು ಇದರಿಂದ ಶಿಡ್ಲಘಟ್ಟ ಕೊರೋನಾ ವೈರಸ್ ಹರಡುವ ಸಾಧ್ಯತೆ ಹೆಚ್ಚು ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಸರ್, ಈಗ ನಾಳೆ ನಾವು ಮಾರ್ಕೆಟ್ಗೆ ಬರ್ಬೇಕು, ಇವ್ರು ಸಾಯಂಕಾಲ ತೀರ್ಮಾನ ತಗೋತೀವಿ ಅಂತ ಹೇಳ್ತಿದ್ದಾರೆ. ಸಾಯಂಕಾಲ ಇವ್ರು ತೀರ್ಮಾನ ತಗೊಂಡು ಏಕಾಏಕಿ ನಾಳೆ ಮಾರ್ಕೆಟ್ ಬಂದ್ ಮಾಡಿದ್ರು ಅನ್ಕೊಳ್ಳಿ, ಈಗ ನಾಳೆ ಗೂಡ್ ತಗೊಂಬ ನಾವೇನ್ ಮಾಡ್ಬೇಕು?
ಯಾರಿಗೆ ಸೇಲ್ ಮಾಡ್ಬೇಕು? ಈ ಕಡೆ ರೀಲರ್ಸ್ ತಗೊಳಲ್ಲ, ನಾವು 3 ತಿಂಗಳೆಲ್ಲ ಕಷ್ಟ ಬಿದ್ದು ಬೆಳೆದಿದ್ದೀವಿ, ನಾವೇನು ಮಾಡ್ಬೇಕು ಹೇಳಿ? ಈಗ ನೀವು ಹೇಳಿ, ಸಮಸ್ಯೆ ಪರಿಹಾರ ನೀವೇ ಕೊಡಿ. ಈ ಸರ್ಕಾರ ತಗೊಂತೀವಿ ಅಂತ ಹೇಳ್ತಿದಾರಲ್ಲ, ಇವತ್ತು ಈಗ ಇವ್ರು ಸಾಯಂಕಾಲ ಕ್ಲೋಸ್ ಮಾಡಿದ್ರೆ ಈ ಸರ್ಕಾರ ಏನಾದ್ರೂ ಒಂದು ತೀರ್ಮಾನ ಕೊಡ್ಬೇಕಲ್ವಾ ರೈತರಿಗೆ? ಚಿಂತಾಮಣಿ ತಾಲೂಕಿನ ಮುರುಗಮುಲ್ಲಾ ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ನಿಮ್ಮ ಕಾಯಲಹಳ್ಳಿ ಹಜರತ್ ಸೈಯದ್ ಜಲಾಲ್ ಕಾಕಿ ಶಾ ಮೌಲಾ ಬಾಬಾ ದರ್ಗಾ ಆವರಣದಲ್ಲಿ ಇದ್ದ ಹಲವಾರು ಭಕ್ತಾದಿಗಳನ್ನ ದರ್ಗಾ ಕಮಿಟಿ ವತಿಯಿಂದ ಖಾಲಿ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದು, ಕೊರೋನಾ ಹರಡದಂತೆ ಮುಂಜಾಗ್ರತೆಯನ್ನ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ವತಿಯಿಂದ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನ ಮಾಡಿಸಿ ಅಲ್ಲಿನ ನಿವಾಸಿಗಳಿಗೆ ಸ್ವಚ್ಛತೆ ಮತ್ತು ಕೊರೋನಾ ವೈರಸ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಯಾಸ್ಮಿನ್, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರೆಡ್ಡಪ್ಪ, ದರ್ಗಾ ಕಮಿಟಿ ಕಾರ್ಯದರ್ಶಿ ಜಮೀರ್ ಪಾಷಾ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಹ ಹಾಜರಿದ್ದರು. ಹೇಳ್ತಾ ಇದ್ದೀವಿ, ದಯವಿಟ್ಟು ಕೇಳಿ. ನಮ್ಮ ದರ್ಗಾ ಹಜರತ್ ಸೈಯದ್ ಜಲಾಲ್ ಕಾಫಿ ಶ್ಯಾಮಲ ಬಾಬಾ ಭಕ್ತಾದಿಗಳು 21ನೇ ತಾರೀಕು ಯಾರೂ ಬರಬಾರ್ದು, ಯಾರೂ ಬರಬಾರ್ದು. ಇಲ್ಲಿ ಬಂದರೆ ನಾವು ಆಸ್ಪದ ಕೊಡೋದಿಲ್ಲ. ಅದು ನಮಗೆ ಆರ್ಡ್ರ್ ಬಂದಿದೆ, ಆರ್ಡ್ರ್ ಮುಖಾಂತರ ನಾವು ಅದನ್ನು ನಾವು ಅನ್ವಯಿಸಬೇಕು. ಊರು ಗ್ರಾಮಸ್ಥರು ಮತ್ತು ನಮ್ಮ ಪ್ರೆಸ್ ಅವರು ಎಲ್ಲ ಮಾಡೋಕ್ಕೆ ನಾವು ಬಂದಿದ್ದೀವಿ ಇಲ್ಲಿ. ಆದರೆ ದರ್ಗಾ ಒಂದಿದ್ದಕ್ಕೆ ಭಕ್ತಾದಿಗಳು ದಯವಿಟ್ಟು ಯಾರು ಇಲ್ಲಿ ಬರಬೇಡಿ. ಕೊರೋನಾ ವೈರಸ್ಗೆ ಇಡೀ ಕರ್ನಾಟಕವೇ ಲಾಕ್ಡೌನ್ ಆಗಿದೆ. ಇನ್ನು ಈ ಹಿನ್ನೆಲೆ ಯಾರು ಹೊರಗಡೆ ಬರಬಾರದು ಅಂತ ರಾಜ್ಯದಲ್ಲಿ 144 ಸೆಕ್ಷನ್ ಸಹ ಜಾರಿಗೆ ಮಾಡಿದೆ. ಆದರೆ ಗದಗ್ನ ರೋಣಾ ತಾಲೂಕಿನ ಅರಹುಣಸಿ ಗ್ರಾಮದಲ್ಲಿ ಮಾತ್ರ ಇದು ಅನ್ವಯಿಸಿಲ್ಲ. ಈ ಗ್ರಾಮದ ಗ್ರಾಮ ದೇವತೆ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ 100 ಜನರು ಸೇರಿ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಡೊಳ್ಳು ಬಾರಿಸುವ ಮೂಲಕ ಅದ್ದೂರಿಯಾಗಿ ಪಲ್ಲಕ್ಕಿ ಮೆರವಣಿಗೆಯಲ್ಲಿ 100 ಜನರು ಭಾಗಿಯಾಗಿದ್ದಾರೆ. ಅದರಲ್ಲೂ ದೇವರ ವಿಷಯ ಬಂದರೆ ಜನರು ಕ್ಯಾರೆ ಅನ್ನೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇನ್ನು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಲಾರದೆ ಇರೋದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಿರುವ ಹಿನ್ನೆಲೆ ಚಿಂತಾಮಣಿಯಲ್ಲಿ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದು ಯಾರು ಸಹ ಭಯಭೀತರಾಗದೆ ಜಾಗ್ರತೆಯಿಂದ ಇರಿ ಎಂದು ಹೇಳಿದರು. ಇನ್ನು ನಾಳೆಯಿಂದ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆಯವರೆಗೆ ಮಾತ್ರ ದಿನಸಿ ಅಂಗಡಿಗಳು ತೆಗೆಯಲು ಅವಕಾಶ ಮಾಡುವುದಾಗಿ ಹೇಳಿದರು. ಇನ್ನು ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಇಡೀ ರಾಜ್ಯ ಲಾಕ್ಡೌನ್ ಮಾಡಲಾಗಿದ್ದು ನಾಳೆಯಿಂದ ದಿನಸಿ ಹಾಲು ತರಕಾರಿ ಮಾಂಸ ಮೀನು ಮುಂತಾದವುಗಳನ್ನು ಬೆಳಿಗ್ಗೆ 6ರಿಂದ ಬೆಳಿಗ್ಗೆ 11 ಗಂಟೆಯವರೆಗೆ ಮಾತ್ರ ಲಭ್ಯವಿರುತ್ತದೆ. ನಂತರ ದಿನಸಿ ಅಂಗಡಿಗಳು ತೆಗೆದಿದ್ದರೆ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಲು ಪೊಲೀಸ್ ಹಾಗೂ ಆರೋಗ್ಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದೇನೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಎಸ್ಎಲ್ ವಿಶ್ವನಾಥ್, ಡಿವೈಎಸ್ಪಿ ಶ್ರೀನಿವಾಸ್, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ಪೌರಾಯುಕ್ತರಾದ ಹರೀಶ್, ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಸೇರಿದಂತೆ ತಾಲೂಕು ಮಟ್ಟದ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು. ನೀವು ಇನ್ನೊಂದು 8-9 ದಿವಸ ಸಹಕರಿಸಬೇಕು, ನಾವೇನು ಮಾಡೋಕ್ಕಾಗೋದಿಲ್ಲ. ಈಗ ಅಂತ ಈಗ ಕೂಲಿ ನಾಳಿ ಮಾಡುವಂಥವ್ರು ಪ್ರತಿದಿನ ರೇಷನ್ ಸಿಗುತ್ತಲ್ಲ, ಅವ್ರಿಗೆ ಮಂತ್ಲಿ ರೇಷನ್ಸ್ ಕೊಡ್ತಾರಲ್ಲ, ಸೊ ಬರೀ ಅಕ್ಕಿ ಮಾತ್ರ ಸಿಗುತ್ತೆ, ಅದಕ್ಕೆ ಬೇಳೆ ಎಣ್ಣೆ ಅವೆಲ್ಲ ತಗೊಂಡು. ನೀವು 8 ದಿವಸ ಸಹಕರಿಸಲೇಬೇಕು. 8 ದಿವಸ ನಾವು ಆರೋಗ್ಯದ ದೃಷ್ಟಿಯಿಂದ, ತಾಲೂಕಿನ ಜನರ ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸಹಕರಿಸಲೇಬೇಕು. ಮುಖ್ಯಮಂತ್ರಿಗಳು ಈಗ ನಿನ್ನೆ ಹೇಳ್ತಾ ಇದ್ರು ಅಂತ, ಈಗ ತಾವು ಹೇಳ್ತಕ್ಕಂಥ ಪ್ರತಿದಿನ ಕೂಲಿ ನಾಳಿ ಮಾಡ್ತಕ್ಕಂಥ ಅವ್ರಿಗೆ ಊಟದ ವ್ಯವಸ್ಥೆ ಕಷ್ಟ ಆಗ್ಬೋದು, ಇಂದಿರಾ ಕ್ಯಾಂಟೀನ್ ಎಲ್ಲ ತೆರೀಬೇಕು ಅನ್ನುವಂಥದ್ದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರು. ಆದರೆ ಇಂದಿರಾ ಕ್ಯಾಂಟೀನ್ ತೆರೆದ್ರೆ ಅಲ್ಲಿ 100 ಜನ 200 ಜನ ಸೇರುವಂಥ ಸಾಧ್ಯತೆ ಇರೋದ್ರಿಂದ ಅದನ್ನು ಕೂಡ ಭಾಳ ಗಂಭೀರವಾಗಿ ಪರಿಗಣಿಸಿ ಅವ್ರನ್ನ ಅದನ್ನು ಕ್ಯಾನ್ಸಲ್ ಮಾಡಬೇಕು. 10 ದಿನ ಏನೂ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅದನ್ನು ಕೂಡ ರದ್ದು ಮಾಡಿದ್ದಾರೆ.